ಮಳಲಿ ಮಸೀದಿ ವಿವಾದವನ್ನು ಮಾಡ್ತಾ ಇದ್ದಾರೆ. ಇವತ್ತು ತಾಂಬೂಲ ಪ್ರಶ್ನೆ ಅಂತೆ. ಎಂತಹ ತಾಂಬೂಲ ಇದು! ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಿಜೆಪಿಯ ಸರ್ಕಾರಕ್ಕೆ, ಸಂಘ ಪರಿವಾರದ ಕಾರ್ಯಕರ್ತರಿಗೆ ನಾನು ಕೇಳಲಿಕ್ಕೆ ಇಚ್ಛೆನೆ. ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ, ಸೆಪ್ಟೆಂಬರ್ 3, 2006 ಬಳ್ಳಾರಿಯ ಸಂಡೂರ್ನಲ್ಲಿ 200 ವರ್ಷದ ಹಳೆಯದಾದ ಸುಕ್ಕುಲಮ್ಮ ದೇವಿಯ ದೇವಾಲಯವನ್ನು ಒಡೆದು ಹಾಕಿದ್ದು, ಬಾಂಬ್ ಹಾಕಿದ್ದು, ಭ್ರಷ್ಟಗೊಳಿಸಿದ್ದು, ಬಾಂಬ್ ಹಾಕಿ ಒಡೆದು ಹಾಕಿದ್ದು, ಆ ದೇವಿಯ ವಿಗ್ರಹವನ್ನು ನಾಶಪಡಿಸಿದ್ದು ಯಾರು ಗೊತ್ತಾ? ನಿಮ್ಮ ಬಿಜೆಪಿಯ ಮಂತ್ರಿ ಆದಂತಹ ನಾಯಕರಾದಂತಹ ಜನಾರ್ದನ ರೆಡ್ಡಿ ಶ್ರೀರಾಮುಲು. ದಮ್ಮಿದ್ಯಾ ನಿಮ್ಗೆ? ತಾಕತ್ತಿದ್ಯಾ? 200 ವರ್ಷ ಹಳೆಯದಾದ ಸುಕ್ಕಲಮ್ಮ ದೇವಿಯ ದೇವಸ್ಥಾನವನ್ನ ಬಾಂಬು ಹಾಕಿ ಒಡೆದು ಇವತ್ತು ಕೇಸ್ ಆಗ್ತದೆ ಸಂಘ ಪರಿವಾರದ ಚಡ್ಡಿಗಳಿಗೆ? ತಾಕತ್ತಿದ್ರೆ ನಿಮ್ಗೆ ತಾಂಬೂಲ ಪ್ರಶ್ನೆಯನ್ನು ಕೇಳಿ, ತಾಂಬೂಲ ಪ್ರಶ್ನೆಯನ್ನು ಕೇಳಿ. ಜನಾರ್ದನ ರೆಡ್ಡಿಯ ಮನೆಗೆ ನೀವು ಮಾರ್ಚ್ ಮಾಡಿ, ನಿಮ್ಮ ಇದನ್ನ ಹಿಡ್ಕೊಂಡು ಮಳಲಿ ದೇವಸ್ಥಾನಕ್ಕೆ ಬರ್ತದೆ. ಗೊತ್ತಿರಲಿ ನಿಮಗೆ, ದಕ್ಷಿಣ ಕನ್ನಡದ ಗೌರವಾನ್ವಿತ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದೇಶವನ್ನ ನೀವು ಕೊಡಬೇಕಾಗ್ತದೆ. ಇದು ಯಾರ ಅಪ್ಪನ ಸ್ವತ್ತಲ್ಲ, ಈ ದೇಶ ನಮ್ಮದು, ಈ ದೇಶ ನಮ್ಮದು. ಈ ದೇಶಕ್ಕಾಗಿ ರಕ್ತ ಕೊಟ್ಟವರು ನಾವು, ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ನಾವು. ನೀವೇನಾದ್ರೂ ಕನಸು ಕಂಡಿದ್ರೆ ಅದು ಕನಸಾಗಿ ಹುಡಿತದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ.